ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7ರಿಂದ ಸಂಜೆ 4:30ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್, ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಸಿಎನ್ ಚಾನೆಲ್ನ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಹಿರಿಯ IPS ಅಧಿಕಾರಿ ಮತ್ತು ರಾಜಕಾರಣಿ ಆಗಿರತಕ್ಕಂತ ಭಾಸ್ಕರ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಒಂದು ರಾಜಕೀಯ ಒಂದು ಮಹತ್ವ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಅವ್ರ ಜೊತೆ ಕುರಿತು ಮಾತಾಡೋಣ. ಸರ್, ನನ್ನ ಒಂದು ಈ ನೇರ ಪ್ರಸಾರಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸರ್, ಇವತ್ತು ತಾವೊಂದು ರಾಜಕೀಯದ ಮಹತ್ವ ನಿರ್ಧಾರ ತೆಗೆದುಕೊಂಡಿರಿ, ಏನ್ ಸರ್ ಈ ರಾಜಕೀಯದ ಒಂದು ಮಹತ್ವ ನಿರ್ಧಾರ ಹಿನ್ನೆಲೆ ಮತ್ತು ಇದರ ಒಂದು ಉದ್ದೇಶ? ನಾನು ಪ್ರಧಾನಮಂತ್ರಿ ಮೋದಿಯವರ ವಿಶಾಲ ಮಹತ್ವ ಭವ್ಯ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಇನ್ಸ್ಪೈರ್ ಆಗಿ ಅವ್ರು ಮಾಡುವಂತ ಯಾವ್ದೇ ಕೆಲಸ ಇದ್ರು ನನ್ನ ಜೊತೆಲಿ ಮಾಡಕ್ಕೆ ಭಾಗಿಯಾಗಬೇಕು ಅಂತ. ಮತ್ತೆ ಇಲ್ಲಿ ಶ್ರೀ BL ಸಂತೋಷ್ ಅವರು, ಯಡಿಯೂರಪ್ಪನವರು, ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿಯವರು, ಶ್ರೀ ಕಟೀಲ್ ಅವರು, ಎಲ್ಲರ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಎಲ್ಲರ ಲೀಡರ್ಶಿಪ್ ಜೊತೆ ಮುಂದುವರಿಸಬೇಕು ಅಂತ ಆಸೆ ಇದೆ. ಅವರು ದೊಡ್ಡ ಪಕ್ಷ, ಏನೇ ಜವಾಬ್ದಾರಿ ಕೊಟ್ಟರು ಅದರ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಸರ್, ಈಗ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಒಂದು ಹೆಸರು ಇತ್ತು ಕೂಡ, ಈಗ ರಾಷ್ಟ್ರೀಯ ಪಕ್ಷಕ್ಕೆ ನೀವು ಸೇರ್ಪಡೆ ಆಗ್ತಾ ಇರೋದ್ರಿಂದ ತಾವು ಈಗ ರಾಜ್ಯ ಮಟ್ಟದ ಗುರುತಿಸ್ಕೊತೀರ ಅಥವಾ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಗುರುತಿಸ್ಕೊಂತ? ನಾನು ಪಕ್ಷಕ್ಕೆ ಸೇರ್ಪಡೆ ನಂತರ ಪಕ್ಷದ ಹಿರಿಯರು ಏನ್ ಹೇಳ್ತಾರೆ ಅದಕ್ಕೆ ಪ್ರಕಾರ ಯಾವತ್ತು ಸಹ ತಾವು ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆ ಆಗ್ತೀವಿ ಸರ್? ನಾಳೆ ಬೆಳಿಗ್ಗೆ. ನಾಳೆ ಎಲ್ಲಿ ಏನು ವಿಶೇಷ ಕಾರ್ಯಕ್ರಮ? ಜಗನ್ನಾಥ ಭವನದಲ್ಲಿ. ಜಗನ್ನಾಥ ಭವನದಲ್ಲಿ. ಮತ್ತೆ ಸರ್, ಈ ತಾವು BJP ಸೇರ್ಪಡೆಯಿಂದ ತಮ್ಮ ಅಪಾರವಾದ ಅಭಿಮಾನಿ ವರ್ಗ ಮತ್ತು ತಮ್ಮ ಒಂದೊಂದು ಫ್ಯಾನ್ ಫಾಲೋಯಿಂಗ್ ಇದೆ ಅವರೆಲ್ಲರಿಗೂ ನೀವು ಏನು ಒಂದು ಸಂದೇಶವನ್ನು ಕೊಡಕ್ ಇಷ್ಟಪಡ್ತೀನಿ ಸರ್? ಏನ್ ಭಾರತ ಮುಖ್ಯ, ದೇಶ ಮುಖ್ಯ ಫಸ್ಟ್, ದೇಶದ ಪರವಾಗಿ ಯಾವ ಪಕ್ಷ ಇದೆ ಅದ್ರ ಜೊತೆ ಇರ್ಬೇಕು ನಾವು ಅಷ್ಟೇ. ಅಷ್ಟನ್ನು ಹೇಳಲು ಇಷ್ಟಪಡ್ತೀನಿ. ಈಗ ತಾವು ಆಮ್ ಆದ್ಮಿ ಪಾರ್ಟಿಯನ್ನ ಅದನ್ನ ಛೇದಿಸಿ BJP ಸೇರೋದಕ್ಕೆ ಏನಾದ್ರು ಒಂದು ಪ್ರಮುಖವಾದ ಕಾರಣ ಏನಾದ್ರು? ಆಮ್ ಆದ್ಮಿ ಪಕ್ಷಕ್ಕೆ ಬೆಳೆಯಕ್ ಇಷ್ಟ ಇಲ್ಲ, ಸ್ಟೇಟಸ್ ಕ್ವೋ ಇಷ್ಟ ಅವರು. ಮತ್ತೆ ದೆಹಲಿ ಒಳಗೆ ಆಗ್ತಾ ಇರೋ ಘಟನೆ ಸಮರ್ಥಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಹೇಳೋದು ಒಂದು, ಮಾಡೋದು ಒಂದು, ಏಕೈಕವಾಗಿ ಅವ್ರು ನಡ್ಸ್ಕೊಂಡು ಹೋಗೋದು. ಮತ್ತೆ ಅವ್ರಿಗೆ ಯಾರು ನಂಬೋದಿಲ್ಲ, ಅವ್ರಿಗೆ ನಂಬೋದಿಲ್ಲ, ಅವ್ರಿಗೆ ರಾಜಕೀಯ ಸಿದ್ಧಾಂತ ಇಲ್ಲ, ನಂಬಿಕೆ ಕ್ರಿಯೇಟ್ ಮಾಡೋದಿಲ್ಲ ಅವರು, ನಂಬಿಕೆ ಯಾರು ಕ್ರಿಯೇಟ್ ಮಾಡಲ್ಲ ಅವರು ಅದ್ರ ಸಲುವಾಗಿ. ಮತ್ತೆ ಇಂತರ ಮಧ್ಯದಲ್ಲಿ ಅವ್ರಿಗೆ ಬೆಳೆಯಕ್ಕೂ ಇಷ್ಟ ಇಲ್ಲ. 10 ವರ್ಷದಿಂದ ಒಬ್ಬರೇ ಅಧ್ಯಕ್ಷರಾಗಿ, 1 ವರ್ಷಕ್ಕೆ ಅವರೇ ಇರ್ಬೇಕು ಅಂತ ಹೋಗಿದೆ. ಆಯ್ತು, ಅವರೇ ಇರ್ಲಿ. ಮತ್ತೆ ಎಲ್ಲ ನಾನೊಬ್ಬನೇ ಇಲ್ಲ, ಬಹಳಷ್ಟು ಜನ ಕಾರ್ಯಕರ್ತರು ಮತ್ತೆ ನಾಯಕರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಾವು ತುಂಬಾ ತಿಂಗಳಿಂದ ನೀವು ಇನ್ಆಕ್ಟಿವ್ ಆಗಿದ್ರಿ, ನಮ್ಗೆ ಎಲ್ಲೂ ಸಂಪರ್ಕ ಸಿಗ್ತಾ ಇರ್ಲಿಲ್ಲ. ನಮ್ಗೆ ಆಗ್ಲೇ ಒಂದ್ ರೀತಿ ಒಂದು ಅನುಮಾನ ಕೊಡಬೇಕು, ಭಾಸ್ಕರ ಸರ್ ಏನೋ ರಾಜಕೀಯ ಹೊರಟು ದೂರ ಆಗ್ಬಿಟ್ರ ಅಂತ. ಇಲ್ಲ, ನಾವು ಕೆಲಸ ಮಾಡಕ್ ತಯಾರಿದ್ದೀವಿ, ಒಂದ್ ಸರಿಯಾಗಿ ವೇದಿಕೆ ಇವ್ರ ವೇದಿಕೆನೆ ಮಾಡಕ್ ಬರಲ್ಲ, ವೇದಿಕೆ ಮಾಡ್ಕೊಟ್ರು ವೇದಿಕೆ ಹೊಡೆದಾಕ್ಬಿಡ್ತಾರೆ. ಸರ್, ಈಗ BJP ಸೇರ್ಪಡೆ ಆಗಿದ್ದಾಗ ತಮ್ಗೆ ಏನಾದ್ರು ಒಂದು ಆಶ್ವಾಸನೆ, ಭರವಸೆ ಏನಾದ್ರು ಒಂದು? ತಾವೇನಾದ್ರು ಈ ಬಾರಿ ಚುನಾವಣೆಯಲ್ಲಿ ಆಕಾಂಕ್ಷಿ ಆಗಿದ್ದೀರ ಸರ್? ನಮ್ಮ ಪಕ್ಷದ ಹಿರಿಯರಿಗೆ ಬಿಡ, ಯಾಕಂದ್ರೆ ನಾನು ಹಲವಾರು ಸಂದರ್ಶನ ತಮ್ಮ ಜೊತೆ ಮಾತನಾಡಿದೀನಿ. ನೀವು ಬೆಂಗಳೂರು ಹುಡುಗ ಬಸವನಗುಡಿ ಅವರು ನೀವು. ಸೊ ಈ ಒಂದು ಬಸವನಗುಡಿಯ ಒಂದು ಕ್ಷೇತ್ರದಲ್ಲಿ ತಮ್ಮ ಒಂದು ಪ್ರಭಾವ ಕೂಡ ಇದೆ, ತಮ್ಮ ಅಭಿಮಾನಿ ವರ್ಗ ಕೂಡ ಇದೆ, ಮತ್ತೆ ನಿಮ್ಮ ಹಲವಾರು ಗೆಳೆಯರ ಬಳಗ ಕೂಡ ಇದೆ ಅಲ್ಲಿ. ಸೊ ಇದು ಅವರು ಒತ್ತಾಯ ಮಾಡಿದ್ರೆ ಮತ್ತೆ ಪಕ್ಷ ಏನಾದ್ರು ನಿಮ್ಗೆ ಒಂದು ಅವಕಾಶ ಕೊಟ್ರೆ ಬಸವನಗುಡಿ ಕ್ಷೇತ್ರದಲ್ಲಿ ಪಕ್ಷದ ಸೂಚನೆ ಪ್ರಕಾರ ನಡ್ಕೊಂಡು ಹೋಗ್ತೀನಿ ಅಷ್ಟೇ. ಬಸವನಗುಡಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀರಾ ಸರ್? ಪಕ್ಷದ ಸೂಚನೆ ಏನಿರುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀನಿ. ಮತ್ತೆ ತಮ್ಮ ಒಂದು ಭಾರತೀಯ ಸೇವೆ ಇದೆಯಲ್ಲ, IPS ಸೇವೆ, ಇದರಲ್ಲಿ ಅಪಾರ ಅನುಭವ ಇದೆ ಕೂಡ. ಇದು ಹೇಗೆ ನಮ್ಮ ರಾಷ್ಟ್ರಕ್ಕೆ BJP ಮೂಲಕ ಒಂದು ಅನುಕೂಲ ಆಗುತ್ತೆ ಸರ್?
ಈ ಪಕ್ಷಕ್ಕೂ ಅನುಭವದ ಏನ್ ಕೊರತೆ ಇಲ್ಲ. ಅತ್ಯಂತ ಪ್ರಪಂಚ ಕಂಡಿದ್ದ ಒಬ್ಬ ಮಹಾನ್ ನಾಯಕನ ನಾಯಕತ್ವ ಇದೆ ಇಲ್ಲಿಗೆ. ಎಲ್ಲರ ಅನುಭವನ ಅವರು ಉಪಯೋಗ ಮಾಡ್ಕೊಳ್ತಾರೆ. ಸೊ ಅದ್ರಲ್ಲಿ ನಂದು ಪುಟ್ಟ ಅನುಭವ ಏನಿದೆ ಅದರ ಅವಶ್ಯಕತೆ ಇದ್ರೆ ನನ್ನನ್ನು ಅದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಸರ್, ಕೊನೆಯದಾಗಿ ರಾಜ್ಯ ಬಿಜೆಪಿಯಲ್ಲಿ ಹಲವಾರು ಹಗರಣಗಳು ಕೂಡ ಕೇಳಿ ಬಂದಿದ್ದು, ಇಲ್ಲಿ ಇನ್ನು ಕೂಡ ಹಲವಾರು ಟೀಕೆಗಳು ಕೇಳಿ ಬರ್ತಾನೆ ಇದಾವೆ. ಈ ಇಂಥ ಒಂದು ಸಂದರ್ಭದಲ್ಲಿ ತಾವು ಪ್ರಾಮಾಣಿಕರು ಅಂತ ಹೇಳಿ ಒಂದು ಹೆಸರಾಗಿದ್ದವರು ಮತ್ತು ಈಗಲೂ ಕೂಡ ನಾವೆಲ್ಲ ನಿಮ್ಮನ್ನ ಪ್ರಾಮಾಣಿಕರು ಅಂತಲೇ ನಾವು ನಂಬಿದೀವಿ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ತಮ್ಗೆ ಏನಾದ್ರು ಒಂದು ಮುಜುಗರ ಮಹಾನ್ ನಾಯಕರು ಪ್ರಧಾನಮಂತ್ರಿ ಮೋದಿ ಅವರು ಮತ್ತೆ ರಾಷ್ಟ್ರ ದೇಶವನ್ನು ನೋಡಿಕೊಂಡು ಇದು ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ. ನಿಮ್ಮ ಒಂದು ರಾಜಕೀಯ ಭವಿಷ್ಯ ಒಳ್ಳೇದಾಗ್ಲಿ ಸರ್. ನಮ್ಮ ನಿಮ್ಮ ಒಳ್ಳೆ ಕೆಲಸವೇ ನಮ್ ಜೊತೆ ನಿಮ್ಮ ಬೆಂಬಲ ಯಾವಾಗ್ಲೂ ಯಾವಾಗ್ಲೂ ಸರ್ ನಿಮ್ಗೆ ನಮಸ್ಕಾರ. ನಮಸ್ತೆ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.